ನಮಸ್ಕಾರ. ನಮಸ್ಕಾರ. ಹಾಂ, ನಿಮ್ಮ ಹೆಸರೇನು? ಸರಿಪಂ. ಹಾಂ, ನೀವು ಯಾವ ಊರು ನಿಮ್ದು? ನಮ್ದು ಗದಗ. ಗದಗು. ಇಲ್ಲಿ ಏನು ಇದು ಈ ಮೆಷಿನ್ ತಕೊಂಡು ಬಂದದ? ಹೌದು. ಏನ್ ಮಾಡ್ತೀರಿ ಮೆಷಿನ್ ಇಂದ? ಕತ್ತರಿ, ಸಾಣಿ, ಮೆಟಕತ್ತಿ ಸಾಣಿ ಮಾಡುದು. ಹೌದಾ? ಈಗ ಉಡುಪಿ ಬಂದು ಎಷ್ಟು ವರ್ಷ ಆಯ್ತು? ಈಗೊಂದು ಎರಡು ಮೂರು ತಿಂಗಳಾಯ್ತು. ಎರಡು ಮೂರು ತಿಂಗಳಾಯ್ತಾ? ಎಲ್ಲಿ ಉಳ್ಕೊಂಡಿದ್ದೀರಿ? ಹನವಳ್ಳಿ ಬೈಪಾಸ್ ಅಲ್ಲಿ. ಹೌದಾ? ಬಿಡಾರ್ ಹಾಕಿದ್ವಿ. ಬಿಡಾರ್ ಹಾಕಿದಿರಾ? ಇದೇ ತರ ಮೆಷಿನ್ ಇದ್ದವ್ರು ಇನ್ನು ಬೇರೆಯವರು ಇದಾರ? ನೀವು ಒಬ್ಬರೇಯಾ? ತುಂಬಾ ಜನ. ತುಂಬಾ ಜನ ಇದಾರೆ. ಹೌದಾ? ನೀವು ಮನೆ ಮನೆ ತಿರುಗ್ತೀರಾ? ಮನೆ ಮನೆ ಹಾಗೆ ಊರು ಊರು ಹಳ್ಳಿ ಹಳ್ಳಿ ಹೋಗುದು. ಹಳ್ಳಿ ಹಳ್ಳಿಗೆ ಹೋಗುದಾ? ಓ, ಅಂದ್ರೆ ಸಾಣೆ ಹಾಕುದು ಹೇಳ್ಕೊಂತ ಹೋಗುದು ಅಲ್ವಾ? ನಿಮಗೆ ಎಷ್ಟು ಸಂಪಾದನೆ ಆಗದ ದಿನಕ್ಕೆ? ಅದು ವ್ಯಾಪಾರ ಆದ್ರೆ ಒಂದು 300 500 400 ಆಗ್ಬೋದು. ಹೌದಾ? ಒಂದು ಕತ್ತಿ ಸಾಣೆ ಹಾಕಿದ್ರೆ ಎಷ್ಟು ತಗೊಳ್ತೀರಿ? 20 ರೂಪಾಯಿ, 30 ರೂಪಾಯಿ, 25 ರೂಪಾಯಿ ಆಗಿತ್ತು. ಹೌದು. ದಿನಕ್ಕೆ 500 ರೂಪಾಯಿ ಮಿನಿಮಮ್ ಆಗ್ತದಾ? ಅದು ಕೆಲಸ ಆದ್ರೆ ಆಗುತ್ತೆ. ಕೆಲಸ ಆಗುತ್ತೆ. 300 200 ಆಗ್ಬೋದು. ಹೌದಾ? ನೀವು ಆ ಊರಿಂದ ಅಲ್ಲಿ ನಿಮ್ಮ ಊರಲ್ಲಿ ಸಿಗುದಿಲ್ವಾ? ಈ ಊರಿಗೆ ಯಾಕೆ ಬಂದ್ರಿ? ಇಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ. ನಮ್ಮೂರಲ್ಲಿ ಅಷ್ಟು ಕೆಲಸ ಇಲ್ಲ. ಕೆಲಸ ಇಲ್ಲ? ಹೌದಾ? ಓ, ಈಗ ಇನ್ನು ಎಷ್ಟು ದಿವಸ ಇರ್ತೀರಿ ಇಲ್ಲಿ? ಇಲ್ಲೇ ಹಾಗೆ ಇರೋದು, ಒಂದು ತಿಂಗಳ ಎರಡು ತಿಂಗಳ ಮತ್ತೆ ಹೋಗುದು. ಮತ್ತೆ ಹೋಗುದು ಅಲ್ವಾ? ಓ, ನೀವು ಇದೇ ಕೆಲಸ ಊರು ಊರು ತಿರುಗ್ತಾ ಇರ್ತೀರಾ? ಯಾವ್ಯಾವ ಊರಿಗೆಲ್ಲ ಹೋಗ್ತೀರಿ? ಹಾಗೆ ಯಾವ ಊರು ಹಳ್ಳಿ ಹಳ್ಳಿ ಹೋಗುದು. ಅಲ್ಲ ಅಂದ್ರೆ ಹಾಗಲ್ಲ, ಇದೀಗ ನೀವು ಉಡುಪಿ ಬಂದಿದ್ರಿ, ಹಾಗೆ ಮಂಗಳೂರು, ಕಾರವಾರ ಎಲ್ಲ ಹೋಗ್ತೀರಾ? ಹೌದಾ? ಕರ್ನಾಟಕ ಎಲ್ಲ ಸುತ್ತೀರಾ? ರಾಜ್ಯ ಬಿಟ್ಟು ಹೊರಗೆ ಹೋಗ್ತೀರಾ? ಇಲ್ಲ ಸರ್. ಇಲ್ಲ ಹೋಗುದಿಲ್ಲ. ಹೌದಾ? ನಿಮ್ಗಲ್ಲಿ ಏನೋ ಕೃಷಿ ಉಂಟಾ? ನಿಮ್ಮ ಊರಿನಲ್ಲಿ ನಿಮಗೆ ಬೇಸಾಯ ಉಂಟಾ? ಇಲ್ಲ ಸರ್. ಇಲ್ಲ. ನಿಮ್ಗೆ ಇದೇ ಉದ್ಯೋಗನಾ? ಇದೇ ಉದ್ಯೋಗ. ಈ ಮೆಷಿನ್ಗೆ ಎಷ್ಟಾಗ್ತದೆ? ಒಂದು ಮಿನಿಮಮ್ ಅಂದ್ರೆ ಒಂದು 5,000, ಒಂದು 3,000-4,000 ರೂಪಾಯಿ ಬೀಳುತ್ತೆ. 3,000-4,000 ರೂಪಾಯಿ ಸಿಗ್ತದೆ ಮೆಷಿನ್? ಹೌದಾ? ಸ್ನೇಹಿತರೆ, ನಾನು ಏನು ಹೇಳಿ ಕಳ್ತೆ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು. ನೋಡಿ, ಗದಗಿನ ಹುಡುಗ ಈ ಮೆಷಿನ್ ಹೊತ್ಕೊಂಡು ಅಲ್ಲಿಂದ ಬಂದು ಉಡುಪಿಯ ಹಳ್ಳಿ ಹಳ್ಳಿಗೆ ತಿರುಗಿ ಬದುಕ್ತಾ ಇದ್ದಾನೆ. ಅಂದರೆ ಮನಸ್ಸಿದ್ರೆ ಬದುಕಲಿಕ್ಕೆ ನೂರಾರು ಹಾದಿ ಇದೆ. ಆದರೆ ಕೈ ಕೆಸರಾಗದೆ ಬಾಯಿ ಮೊಸರು ಆಗುವುದಿಲ್ಲ. ಈ ಹುಡುಗ ಹಳ್ಳಿ ಹಳ್ಳಿಗೆ ಈ ಮೆಷಿನ್ ಹೊತ್ಕೊಂಡು ತಿರುಗ್ತಾನೆ. ದಿನಕ್ಕೆ 500 ರೂಪಾಯಿ ಸಂಪಾದನೆ ಆಗ್ತದಂತೆ. ಇಂಥ ಹುಡುಗರು ಇವತ್ತು ನಾವು ಡಿಗ್ರಿ ಮಾಡಿ ನೌಕರಿ ಇಲ್ಲ, ನೌಕರಿ ಸಿಕ್ಕಲಿಲ್ಲ ಅಂತ ಪರದಾಡ್ತಾ ಇರೋರಿಗೆ ಇಂಥವರು ಮಾರ್ಗದರ್ಶಿಗಳಾಗ್ತಾರೆ. ಶರೀಫ್, ನೀವು ಆ ಊರಿಂದ ಇಲ್ಲಿ ಬಂದು ಪಠ್ಯಪಾಡಿಗೋಸ್ಕರ ಹಳ್ಳಿ ಹಳ್ಳಿ ತಿರುಗ್ತಾ ಇದ್ದೀರಿ. ನಿಮಗೆ ಖಂಡಿತ ನೂರಾರು ಜನರು ನೋಡ್ತೀರಿ, ನೂರಾರು ರೀತಿಯ ಜನರು ನೋಡ್ತೀರಿ. ನಿಮ್ಗೆ ಒಳ್ಳೆ ಜೀವನಾನುಭವ ಆಗ್ತದೆ, ಅಂದರೆ ಜೀವನದಲ್ಲಿ ಒಳ್ಳೆ ಅನುಭವ ಆಗ್ತದೆ. ಶ್ರಮ ಪಡ್ತಾ ಇದ್ದೀರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ನಿಮ್ಮ ಈ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದ.